ದಸರಾ ಬಂದಕ್ಕಿಂತ ಗಾಂಧಿ ಜಯಂತಿ ಪ್ರಯುಕ್ತ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ನಿನ್ನೆ ಮಾಡಬೇಕಾಗಿತ್ತು, ನಿನ್ನೆ ಸಂಡೇ ಇರೋದ್ರಿಂದ ನಮ್ಮ ಎಂಪ್ಲಾಯ್ಗಳು ರಜೆ ಇರೋದ್ರಿಂದ ಇವತ್ತು ಅದನ್ನು ಇದು ಮಾಡ್ತಾ ಇದ್ದೀವಿ. ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಎಷ್ಟೋ ಜೀವವನ್ನು ಉಳಿಸ್ಬೋದು. ನಮ್ಗೆ ಗೊತ್ತಿದೆ, ನಾವು ಬ್ಲಡ್ ಡೊನೇಷನ್ ಮಾಡಿ ಜೀವ ಉಳಿಸಿ ಅಂತ ಎಲ್ಲರೂ ಹೇಳ್ತೀವಿ. ಎಷ್ಟೋ ಜನ ನಾವು ಬ್ಲಡ್ ಯಾಕೆ ಕೊಡ್ಬೇಕಪ್ಪ ಅಂತ ನಾವು ಹಿಂದೆ ಹೋಗ್ತೀವಿ. ಇವತ್ತು ನಾನು ನೋಡ್ತಾ ಇದ್ದೀನಿ ನಮ್ಮ ಸಿಬ್ಬಂದಿಗಳು, ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು, ಅವರೇ ವಾಲಂಟಿಯರ್ ಮುಂದೆ ಬಂದು ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದು 150 ಜನ ಬ್ಲಡ್ ಡೊನೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಮೊದಲು ಇನ್ನೂ ಸಾಯಂಕಾಲವರೆಗೂ ಒಂದು ಆಲ್ಮೋಸ್ಟ್ ಒಂದು 250-300 ಜನ ಕೊಡ್ಬೋದು. ಬೇಸಿಕಲಿ ನಮ್ಮ ಕಂಪ್ನಿಯಲ್ಲಿ ವಾಲಂಟಿಯರ್ಗೆ ಹೆಣ್ಣುಮಕ್ಕಳು ಬೇಸಿಕಲಿ ವಾಲಂಟಿಯರ್ಗೆ ಬಂದು ಕೊಡ್ತಾ ಇದ್ದಾರೆ. ಬಟ್ ಇಲ್ಲೂ ಒಂದು ಕಡೆ ಅವ್ರಿಗೆ ಹಿಮೋಗ್ಲೋಬಿ ಕಡಿಮೆ ಇರೋದ್ರಿಂದ ಅವ್ರು ಇಲ್ಲೂ ಒಂದು ಕಡೆ ರಿಜೆಕ್ಟ್ ಆಗ್ತಾ ಇದ್ದಾರೆ. ಬಟ್ ಅವ್ರಿಗೆ ನಾವು ಮೋಟಿವೇಶನ್ ಮಾಡಿದಾಗ ಲಾಸ್ಟ್ ಇಯರ್ ಕೆಲವು ಕಡೆ ಜನ ಕಡಿಮೆ ಕೊಟ್ಟಿದ್ದಾರೆ, ಬಟ್ ಈ ವರ್ಷ ಹುಡುಗರು ತುಂಬ ಜನ ಕೊಟ್ಟಿದ್ದಾರೆ. ಹಾಗಾಗಿ ಬ್ಲಡ್ ಕೊಡ್ಬೇಕಾದ್ರೆ ಯಾರು ಭಯ ಪಡೋದು ಬೇಡ. ನೀವು 350-400 ml ಕೊಟ್ಟಾಗ ನಿಮ್ಮಲ್ಲಿ ಹೊಸ ಬ್ಲಡ್ ಉತ್ಪತ್ತಿ ಆಗುತ್ತೆ, ಎಷ್ಟೋ ಜೀವ ಉಳಿಸ್ಬೋದು. ಹಾಗಾಗಿ ಎಲ್ಲರೂ ಬ್ಲಡ್ನ ಕೊಡಿ. ಬೇಸಿಕಲಿ ನಾವು ಯಂಗ್ಸ್ಟರ್ಸ್ ಏನಿದ್ದೀವಿ, ಆ ಯಂಗ್ಸ್ಟರ್ಸ್ ನೀವು ಎಷ್ಟು ಬ್ಲಡ್ ಕೊಡ್ತಿರೋ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಚೇತರಿಕೆ ಬರುತ್ತೆ. ನಮ್ಗೆ ಗೊತ್ತಿದೆ ಇವತ್ತು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಯಾವುದೇ ಒಂದು ಪೇಷಂಟ್ ಅಡ್ಮಿಟ್ ಆದ ತಕ್ಷಣ ಬ್ಲಡ್ ಬ್ಯಾಂಕ್ ಹೋಗಿ ಬ್ಲಡ್ ತೊಗೊಂಬಿನಿ ಅಂತಾರೆ. ಎಷ್ಟೋ ಹಾಸ್ಪಿಟ್ಲು ಬ್ಲಡ್ ಇದ್ದರೂ ಕೊಡಲ್ಲ, ನಾವೆಲ್ಲೋ ಒಂದು ಕಡೆ ಬ್ಯಾಂಕ್ ಹೋಗಿ ತರಬೇಕು. ಹಾಗಾಗಿ ನೀವು ನಾಳೆ ನಿಮಗೇನಾರು ಆದಾಗ ಇವತ್ತು ಈ ಬ್ಲಡ್ ಉತ್ಪತ್ತಿ ಆಗುತ್ತೆ, ನಾಳೆ ನಮಗೇನಾರು ಆದಾಗ ಆ ಬ್ಲಡ್ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಎಲ್ಲರೂ ಬ್ಲಡ್ ಕೊಡಿ, ಇಷ್ಟ ಗಿವ್ ಆ್ಯಂಡ್ ಟಚ್ ಪಾಲಿಸಿ ಎಲ್ಲರೂ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.